ಸೂರ್ಯ. ಸೂರ್ಯನು ದಿನನಿತ್ಯ ಪೂರ್ವದಲ್ಲಿ ಜನಿಸಿ ಪಶ್ಚಿಮದಲ್ಲಿ ಮುಳುಗುತ್ತಾನೆಂದು ನಾವು ತಿಳಿದುಕೊಂಡಿರುತ್ತೇವೆ. ಏಕೆಂದರೆ ಸೂರ್ಯನು ಎಷ್ಟೋ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆದ್ದರಿಂದ ನಮಗೆ ಸೂರ್ಯನ ಉಗ್ರರೂಪ ನಮಗೆ ತಿಳಿಯುವುದಿಲ್ಲ. ಆದರೆ ಒಂದು ಸಲ ಸೂರ್ಯನು ಸಮೀಪಕ್ಕೆ ಹೋದರೆ ತಿಳಿಯುತ್ತದೆ ಅವನ ಉಗ್ರರೂಪ. ನಿರಂತರವಾಗಿ ದಹನ ಕ್ರಿಯೆಯಲ್ಲಿ ತೊಡಗಿರುವ ಸೂರ್ಯನ ಬಗ್ಗೆ ತಿಳಿದುಕೊಳ್ಳಲು ತಿಳಿದುಕೊಳ್ಳಬೇಕೆಂದಿದ್ದೀರಾ? ಹಾಗಾದರೆ ನಿಮಗಾಗಿಯೇ ಈ ವಿಡಿಯೋ. ಸೂರ್ಯನು ಹೇಗೆ ಹುಟ್ಟಿದ? ಸೂರ್ಯನಿಗಿರುವ ಪವರ್ ಏನು? ಸೂರ್ಯನು ಹೇಗೆ ನಿರಂತರವಾಗಿ ದಹಿಸುತ್ತಿದ್ದಾನೆ? ಸೂರ್ಯನಲ್ಲಿ ಇರುವ ಶಕ್ತಿಯೆಲ್ಲ ಖಾಲಿ ಆದ ಮೇಲೆ ಯಾವ ರೀತಿಯಲ್ಲಿ ಸೂರ್ಯನು ಅಂತ್ಯವಾಗುತ್ತಿದ್ದಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೈಡ್ರೋಜನ್, ಹೀಲಿಯಂ, ಗ್ಯಾಸ್ ಮತ್ತು ಧೂಳಿನಿಂದ ತುಂಬಿರುವ ಇವುಗಳನ್ನು ನಿಪ್ಪಿಲ ಎಂದು ಕರೆಯುತ್ತಾರೆ. ಯಾವುದೇ ಒಂದು ನಕ್ಷತ್ರ ತಯಾರಾಗಬೇಕೆಂದರೆ ಇದೇ ಫ್ಯಾಕ್ಟ್ರಿಯನ್ನು ಉಪಯೋಗಿಸುತ್ತೇವೆ. ಇದೇ ಫ್ಯಾಕ್ಟ್ರಿಯಿಂದಲೇ ನಮ್ಮ ಸೂರ್ಯನಂತಹ ಎಷ್ಟೋ ನಕ್ಷತ್ರಗಳು ಈ ಗ್ಯಾಲಕ್ಸಿಯಲ್ಲಿ ಹುಟ್ಟಿವೆ. ಈ ನಿಪ್ಪಿಲ, ಧೂಳು ಮತ್ತು ಗ್ಯಾಸ್ ಅನಿಲಗಳೆಲ್ಲ ಒಂದು ಕಡೆ ಸೇರಿ ಒಂದು ಸುಂಟರಗಾಳಿಯ ತರಹದ ಒಂದು ಮಾರುತವನ್ನು ಏರ್ಪಾಡು ಮಾಡುತ್ತವೆ. ಈ ಮಾರುತಕ್ಕೆ ಇರುವ ಗ್ರಾವಿಟೇಷನಲ್ ಫೋರ್ಸ್ನಿಂದ ಈ ನಿಪ್ಪಿಲನಲ್ಲಿ ಇರುವ ಹೈಡ್ರೋಜನ್, ಹೀಲಿಯಂಗಳೆಲ್ಲವೂ ಮಧ್ಯಭಾಗಕ್ಕೆ ಬಂದು ಸೇರುವುದರಿಂದ ಅಲ್ಲಿನ ಉಷ್ಣತೆ ಹೆಚ್ಚಾಗುತ್ತದೆ. ಈ ಕ್ರಿಯೆ ಒಂದು ಗಂಟೆ ಅಥವಾ ಒಂದು ದಿನದಲ್ಲಿ ನಡೆಯುವುದಿಲ್ಲ. ಸುಮಾರಾಗಿ 5,000 ಲಕ್ಷ ವರ್ಷಗಳವರೆಗೆ ಈ ಪ್ರೋಸೆಸ್ ನಡೆಯುತ್ತಿರುತ್ತದೆ. ಇದರಿಂದ ಆವೃತವಾಗಿರುವ ಮಧ್ಯಭಾಗದಲ್ಲಿ ಒಂದು ದುಂಡಗಿನ ಗೋಲಾಕಾರ ನಿರ್ಮಾಣವಾಗುತ್ತದೆ. ಈ ಆಕಾರವನ್ನು ನಕ್ಷತ್ರವೆಂದು ಕರೆಯುತ್ತಾರೆ. ಈಗ ಈ ಭಾಗಕ್ಕೆ ಹೆವಿ ಎನರ್ಜಿ, ಆಕರ್ಷಣ ಶಕ್ತಿ, ಉಷ್ಣತೆ ಮತ್ತು ಸಾಂದ್ರತೆ ಅಂದರೆ ಮಾಸ್ ಇರುತ್ತದೆ. ಈ ಮೇಲಿನ ಎಲ್ಲ ಪ್ರೋಸೆಸ್ನಿಂದಲೇ ನಮ್ಮ ಸೂರ್ಯನು ಹುಟ್ಟಿರುತ್ತಾನೆ. ಸುಮಾರು 4,000 ಕೋಟಿ ವರ್ಷಗಳ ಹಿಂದೆ ನಮ್ಮ ಸೂರ್ಯನು ಹುಟ್ಟಿರುತ್ತಾನೆ. ನಂತರ ನಮಗೆ ಚಿರಪರಿಚಿತವಾಗಿರುವ ಗ್ರಹ, ಕ್ಷುದ್ರ ಗ್ರಹ, ಉಲ್ಕೆಗಳು, ಉಪಗ್ರಹಗಳು ಹುಟ್ಟಿರುತ್ತವೆ. ಇವುಗಳ ಬಗ್ಗೆ ನಿಮ್ಮ ರೆಸ್ಪಾನ್ಸ್ ಈ ವಿಡಿಯೋಗೆ ಚೆನ್ನಾಗಿದ್ದರೆ ಮತ್ತೊಂದು ವಿಡಿಯೋದಲ್ಲಿ ಗ್ರಹ, ಕ್ಷುದ್ರ ಗ್ರಹ, ಉಲ್ಕೆಗಳು, ಉಪಗ್ರಹಗಳು ಈ ಇದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಸೂರ್ಯ ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾನೆಂದರೆ 14,00,000 ಕಿಲೋಮೀಟರ್ನಷ್ಟು ಸೂರ್ಯ ದೊಡ್ಡ ಗಾತ್ರದಲ್ಲಿ ಇರುತ್ತಾನೆ. ಈ ಸೂರ್ಯನಲ್ಲಿ ನಮ್ಮ ಭೂಮಿಯಂತಹ 10,000 ಲಕ್ಷ ಗ್ರಹಗಳನ್ನು ತುಂಬಬಹುದಂತೆ. ನಮ್ಮ ಸೌರ ವ್ಯೂಹದ 99.86% ದ್ರವ್ಯರಾಶಿ ಸೂರ್ಯನದಾಗಿರುತ್ತದೆ. ಇನ್ನುಳಿದ 0.14% ಮಾಸ್ ಅಥವಾ ದ್ರವ್ಯರಾಶಿ ಉಳಿದ ಗ್ರಹಗಳು ಅಂದರೆ ಉಪಗ್ರಹಗಳು, ಕ್ಷುದ್ರ ಗ್ರಹಗಳು ಇರುತ್ತವೆ. ಇದನ್ನು ಗಮನಿಸಿದಾಗ ನಮಗೆ ಅರ್ಥವಾಗಿಬಿಡುತ್ತದೆ ಸೂರ್ಯ ಎಷ್ಟು ದೊಡ್ಡ ಗಾತ್ರದಾಗಿ ಇದ್ದಾನೆ ಎಂದು. ಈ ಸೂರ್ಯನಲ್ಲಿ 91% ಹೈಡ್ರೋಜನ್ ಇರುತ್ತದೆ, 8.9% ಹೀಲಿಯಂ ಇರುತ್ತದೆ, ಇನ್ನು ಉಳಿದ 0.1% ಹೆವಿಯರ್ ಎಲಿಮೆಂಟ್ಸ್ ಅಂದರೆ ಕಾರ್ಬನ್, ನೈಟ್ರೋಜನ್ನಂತಹ ಎಲಿಮೆಂಟ್ಗಳು ಇರುತ್ತವೆ. ಇವುಗಳೆಲ್ಲವೂ ಪ್ಲಾಸ್ಮಾ ರೂಪದಲ್ಲಿ ಇರುತ್ತವೆ. ಇಲ್ಲಿ ಪ್ಲಾಸ್ಮಾ ಎಂದರೇನು? ಘನ, ದ್ರವ ಮತ್ತು ಅನಿಲಗಳ ಬಗ್ಗೆಯಷ್ಟೇ ಗೊತ್ತು. ಆದರೆ ಈ ಪ್ಲಾಸ್ಮಾ ಎಂಬುದು 4ನೇ ಸ್ಟೇಜ್ ಅಂದರೆ 4th ಸ್ಟೇಜ್. ಸೂರ್ಯನಲ್ಲಿಯೂ ಭೂಮಿಯ ಮೇಲೆ ಇರುವಂತೆಯೇ ಲೇಯರ್ಸ್ಗಳು ಇರುತ್ತವೆ. ಸೂರ್ಯನಲ್ಲಿ 6 ಲೇಯರ್ಸ್ ಇರುತ್ತವೆ. ಅವುಗಳೆಂದರೆ ಕರೋನಾ, ಕ್ರೋಮೋಸೆಪಿಯರ್, ಫೋಟೋಸೆಪಿಯರ್, ಕನೆಕ್ಟಿವಿಟಿ ಝೋನ್, ರೇಡಿಯೇಷನ್ ಝೋನ್, ಕೋರಿ. ಮಧ್ಯಭಾಗದಲ್ಲಿ ಇರುವ ಭಾಗವನ್ನು ಕೋರ್ ಎಂತಲೂ ಕರೆಯುತ್ತಾರೆ. ಈ ಕೋರ್ನಲ್ಲಿ 27 ಬಿಲಿಯನ್ ಲಕ್ಷ ಫ್ಯಾರನ್ ಹೀಟ್ ಟೆಂಪರೇಚರ್ ಇರುತ್ತದೆ. ಇಲ್ಲಿ ಇಷ್ಟೊಂದು ಬಿಸಿಯಾಗಿರುವ ಕಾರಣ ಅಲ್ಲಿನ ಗ್ರಾವಿಟೇಷನಲ್ ಫೋರ್ಸ್ನಿಂದ ಅಲ್ಲಿರುವ ಹೈಡ್ರೋಜನ್ ಅಣುಗಳು ಸೇರಿ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಹೀಲಿಯಂ ಅಣುವಾಗಿ ಮಾರ್ಪಾಡಾಗುತ್ತದೆ. ಈ ರೀತಿಯಾಗಿ ತಯಾರಾದ ಹೀಲಿಯಂ 4 ಹೈಡ್ರೋಜನ್ ಅಣುವಿನ ತೂಕಕ್ಕಿಂತ ಕಡಿಮೆಯಾಗಿರುತ್ತದೆ. ಅಂದರೆ ಎಲ್ಲೋ ಸ್ವಲ್ಪ ಮಾಸ್ ಎಂಬುದು ಮಿಸ್ ಆಗಿದೆ. ಆ ಮಿಸ್ ಆಗಿರುವ ಮಾಸ್ ಎನರ್ಜಿಯಾಗಿ ಮಾರ್ಪಾಡಾಗಿರುತ್ತದೆ. ಈ ಥರ್ಮೋ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ರೇಡಿಯೇಷನ್, ಎಲೆಕ್ಟ್ರಿಸಿಟಿ, ಸೋಲಾರ್ ವಿಂಡ್ ಎಂಬುದು ಸೂರ್ಯನಲ್ಲಿ ಆವರಿಸಿರುತ್ತದೆ. ಈ ಎನರ್ಜಿಯು ರೇಡಿಯೇಷನ್ ರೂಪದಲ್ಲಿ
ಕಾಂತಿ ರೂಪ ಎಂದರೆ ಫೋಟಾನ್ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಹೀಗೆ ಪ್ರತಿ ಸೆಕೆಂಡ್ಗೆ 70 ಕೋಟಿ ಟನ್ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ಉಂಟಾಗಿ 69,50,000 ಟನ್ ಹೀಲಿಯಂ ಆಗಿ ಬದಲಾಗುತ್ತದೆ. ಇದು ಕೇವಲ ಒಂದೇ ಸೆಕೆಂಡ್ನಲ್ಲಿ ನಡೆಯುವ ಕ್ರಿಯೆ. ಈ ಲೆಕ್ಕಾಚಾರದ ಪ್ರಕಾರ 1 ಗಂಟೆ ಅಥವಾ 1 ದಿನಕ್ಕೆ ಎಷ್ಟು ಎನರ್ಜಿ ಬಿಡುಗಡೆಯಾಗುತ್ತದೆ ಎಂದು ಅರ್ಥವಾಗುತ್ತದೆ. ಹೀಗೆ 4,60,000,000 ವರ್ಷಗಳಿಂದ ಎನರ್ಜಿ ಬಿಡುಗಡೆಯಾಗುತ್ತಲೇ ಇದೆ. ಸೂರ್ಯನ ಕೋರ್ನಲ್ಲಿ ನಡೆಯುವ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಅಲ್ಲಿ ನಡೆಯುವ ಸ್ಫೋಟಕಗಳಿಂದ ಅಲ್ಲಿನ ಸೌಂಡ್ ಭಯಂಕರವಾಗಿರುತ್ತದೆ. ಅಂತರಿಕ್ಷದಲ್ಲಿ ಸೂರ್ಯನಿಗೆ ಮತ್ತು ಭೂಮಿಯ ನಡುವೆ ನಿರ್ವಾತ ಪ್ರದೇಶ ಅಂದರೆ ಗಾಳಿ ಇಲ್ಲದಿರುವುದರಿಂದ ಸೂರ್ಯನ ಭಯಂಕರ ಶಬ್ದ ನಮಗೆ ತಿಳಿಯುವುದಿಲ್ಲ. ಸೂರ್ಯ ಮತ್ತು ಭೂಮಿಯ ನಡುವೆ ಏನಾದರೂ ಗಾಳಿ ಇದ್ದಿದ್ದರೆ ಆ ಶಬ್ದಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಭೂಮಿಯ ಮೇಲೆ ಯಾವುದೇ ಜೀವಿಯು ಜೀವಂತವಾಗಿ ಇರುತ್ತಿರಲಿಲ್ಲ. ಈ ಶಬ್ದವು ಎಷ್ಟು ಭಯಂಕರವಾಗಿ ಇರುತ್ತದೆ ಎಂದರೆ 14,96,00,000 ದೂರದಲ್ಲಿದ್ದರೂ ನಮಗೆ ಆ ಶಬ್ದ 125 ಡೆಸಿಬಲ್ ಎಂದರೆ 1 ರೈಲಿನ ಹಾರನ್ಗೆ 1 ಮೀಟರ್ ದೂರದಲ್ಲಿ ಕಿವಿಯನ್ನು ಇಟ್ಟಾಗ ಎಷ್ಟು ಶಬ್ದ ಕೇಳುತ್ತದೆಯೋ ಅಷ್ಟು. ಇಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸಲೇಬೇಕು. ಸೂರ್ಯನಿಂದ ಬರುವ ಬೆಳಕು ನಮ್ಮ ಭೂಮಿಯನ್ನು ಸೇರಲು 8:20 ಬೇಕಾಗುತ್ತದೆ, ಅಂದರೆ 500 ಸೆಕೆಂಡ್ ಬೇಕಾಗುತ್ತದೆ. ಇದೇ ರೀತಿಯಲ್ಲಿ ಸೂರ್ಯನ ಮಧ್ಯಭಾಗದಿಂದ ಅಂದರೆ ಕೋರ್ನಿಂದ ಸೂರ್ಯನ ಮೇಲ್ಮೈ ಆದ ಕರೋನಾವರೆಗೆ ಬರಲು 170,000 ವರ್ಷಗಳು ಬೇಕಾಗುತ್ತದೆ. ಸೂರ್ಯನ ಕೋರ್ನಿಂದ ಕರೋನಾವರೆಗಿನ ದೂರ 6,95,700 ಕಿಲೋಮೀಟರ್ ದೂರವಿರುತ್ತದೆ. ಅದೇ ಭೂಮಿಗೆ ಮತ್ತು ಸೂರ್ಯನಿಗಿರುವ ದೂರ 14,96,00,000 ಕಿಲೋಮೀಟರ್. ಬೆಳಕಿನ ವೇಗ 1 ಸೆಕೆಂಡ್ಗೆ 300,000 ಕಿಲೋಮೀಟರ್ ಪ್ರಯಾಣಿಸುತ್ತದೆ. 14,96,00,000 ದೂರವನ್ನು ಕ್ರಮಿಸಲು 8:20 ಬೇಕಾಯಿತು. ಇದೇ ರೀತಿಯಲ್ಲಿ 6,95,700 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2-3 ಸೆಕೆಂಡ್ ಸಮಯ ಸಾಕು. ಆದರೆ 170,000 ವರ್ಷಗಳು ಏಕೆ ಹಿಡಿಯಿತು? ಏಕೆಂದರೆ ಸೂರ್ಯನ ಕೋರ್ ಫೋಟಾನ್ಗಳೆಲ್ಲವೂ ಸೆಕೆಂಡ್ಗೆ 300,000 ಕಿಲೋಮೀಟರ್ ವೇಗದಿಂದ ಸೂರ್ಯನ ಮಧ್ಯಭಾಗದಿಂದ ಸೂರ್ಯನ ಮೇಲ್ಮೈಗೆ ಪ್ರಯಾಣಿಸುತ್ತಿರುತ್ತವೆ. ಆದರೆ ಈ ಲೈಟ್ ಫೋಟಾನ್ ಸೂರ್ಯನಲ್ಲಿರುವ ಆಟಮ್ಸನ್ನು ಟಚ್ ಮಾಡುತ್ತಾ ಡೈರೆಕ್ಷನ್ ಚೇಂಜ್ ಮಾಡುತ್ತಾ ಮತ್ತೊಂದು ಆಟಮನ್ನು ಮುಟ್ಟುತ್ತದೆ. ಇದು ಅಲ್ಲಿಯೇ ಒಳಗಡೆ ಡೈರೆಕ್ಷನ್ ಚೇಂಜ್ ಮಾಡುತ್ತಾ ಒಳಗಡೆಯೇ ಸುತ್ತುತ್ತಿರುತ್ತದೆ. ಹೀಗೆ ಸುತ್ತುತ್ತಾ 1 ದಿನ ಸೂರ್ಯನ ಮೇಲ್ಮೈ ಭಾಗಕ್ಕೆ ಬರುತ್ತದೆ. ಇಲ್ಲಿಗೆ ಬಂದು ಸೇರಲು 170,000 ವರ್ಷಗಳು ಹಿಡಿತವೆ. ಅಂದರೆ ಈಗ ನಮ್ಮ ಭೂಮಿಯ ಮೇಲೆ ಬೀಳುತ್ತಿರುವ ಲೈಟ್ ಫೋಟಾನ್ 170,000 ವರ್ಷಗಳ ಹಿಂದೆ ಉತ್ಪತ್ತಿಯಾಗಿರುತ್ತದೆ. ಸರಿ, ಸೂರ್ಯನನ್ನು ನಾವು ನೋಡುವಾಗ ಪ್ರಶಾಂತವಾಗಿ ಇರುವಂತೆ ಕಾಣುತ್ತಾನೆ. ಆದರೆ ಸೂರ್ಯನಲ್ಲಿ ನಿರಂತರವಾಗಿ ಸ್ಫೋಟ ಕ್ರಿಯೆಗಳು ನಡೆಯುತ್ತಲೇ ಇರುತ್ತವೆ. ನಮಗೆ ತಿಳಿದಿರುವ ಸೂರ್ಯ ಈ ಚಿತ್ರದಲ್ಲಿ ಕಾಣುವಂತೆ ಇರುತ್ತಾನೆ. ಆದರೆ ಸೂರ್ಯನಲ್ಲಿ ಇನ್ನೊಂದು ಅವತಾರವಿದೆ, ಅದು ಮ್ಯಾಗ್ನೆಟೀಸಿಯಂ. ಸೂರ್ಯನ ಸುತ್ತಲೂ ಮ್ಯಾಗ್ನೆಟೀಸಿಯಂನಂತಹವು ಇರುತ್ತವೆ. ಈ ಅಯಸ್ಕಾಂತ ಕ್ಷೇತ್ರವು ಸೂರ್ಯನಲ್ಲಿ ಇರುವ ಪ್ಲಾಸ್ಮಾವನ್ನು ಮೇಲಕ್ಕೆ ಚಿಮ್ಮುವಂತೆ ಮಾಡುತ್ತವೆ. ಹೀಗೆ ಈ ಪ್ಲಾಸ್ಮಾ ಎಂಬುದು ಎಷ್ಟೋ ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಬೀಳುತ್ತಿರುತ್ತದೆ. ಸೂರ್ಯನ ಮೇಲೆ ಅಲ್ಲಲ್ಲಿ ಮಚ್ಚೆಗಳು ಇರುತ್ತವೆ. ಇವುಗಳನ್ನು ಸನ್ ಸ್ಪಾಟ್ ಎಂದು ಕರೆಯುತ್ತಾರೆ. ನೀವಿಲ್ಲಿ ನೋಡುತ್ತಿರುವ ಸನ್ ಸ್ಪಾಟ್ ಗಾತ್ರ 14 ಭೂಮಿಗೆ ಸಮಾನವಾಗಿರುತ್ತದೆ. ಈ ಸೂರ್ಯನಲ್ಲಿ ಉತ್ಪತ್ತಿಯಾದ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಬುದು ಒಂದು ಸ್ಪಾಟ್ನಿಂದ ಮತ್ತೊಂದು ಸ್ಪಾಟ್ಗೆ ಹೋಗುತ್ತದೆ. ಇವು ಆ ಕ್ಷೇತ್ರದಿಂದ ಪ್ಲಾಸ್ಮಾವನ್ನು ಮೇಲಕ್ಕೆ ಎತ್ತುತ್ತವೆ. ಇವುಗಳನ್ನು ಸೌರ ಜ್ವಾಲೆ, ಸೌರ ಪ್ರವಾಹ, ಸೌರ ಮಾರುತಗಳು ಎಂದು ಕರೆಯುತ್ತಾರೆ. ಇವುಗಳು ಗಂಟೆಗೆ 20,00,000 ವೇಗವಾಗಿ ಚಲಿಸುತ್ತಿರುತ್ತವೆ. ಕೆಲವೊಂದು ಪ್ರವಾಹಗಳು ಭೂಮಿಯ ಕಡೆಗೆ ಬರುತ್ತಿರುತ್ತವೆ. ಇದನ್ನು ಕರೋನಲ್ ಮಾಸ್ ಎಜೆಕ್ಷನ್ ಎಂದು ಕರೆಯುತ್ತಾರೆ. ಇದರಲ್ಲಿ 100 ಕೋಟಿ ಎಲೆಕ್ಟ್ರಿಕಲ್ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತವೆ. ಇದು ಏನಾದರೂ ನಮ್ಮ ಭೂಮಿಯನ್ನು ಟಚ್ ಮಾಡಿದರೆ ನಮ್ಮ ಭೂಮಿಯ ಸುತ್ತ ಇರುವ ಅಯಸ್ಕಾಂತ ಆಕರ್ಷಣೆಯೆಲ್ಲವೂ ಚದುರಿ ಹೋಗುತ್ತದೆ.
1859 ಮತ್ತು 1989 ಈ ಸೌರ ಪ್ರವಾಹ ಭೂಮಿಯನ್ನು ಟಚ್ ಮಾಡಿದೆಯಂತೆ. ಇಷ್ಟೇ ಅಲ್ಲ, 10,000 ವರ್ಷಗಳಲ್ಲಿ 12% ಪ್ರವಾಹ ಭೂಮಿಯನ್ನು ತಲುಪುವ ಅವಕಾಶವಿದೆಯಂತೆ ನವಸಾ ವಿಜ್ಞಾನಿಗಳು ತಿಳಿಸಿರುತ್ತಾರೆ. ಒಂದು ಸಮಯದಲ್ಲಿ ಏನಾದರೂ ಬಂದರೆ ನಮ್ಮ ಭೂಮಿಯ ಸುತ್ತಲೂ ಇರುವ ಸ್ಯಾಟಲೈಟ್ಸ್ ಎಲ್ಲವೂ ಹಾಳಾಗಿ ಹೋಗುತ್ತವೆ, ರೇಡಿಯೇಷನ್ಗೆ ಗುರಿಯಾಗುತ್ತವೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲವೂ ಹಾಳಾಗುತ್ತದೆ, ಸುಮಾರಾಗಿ 2 ಟ್ರಿಲಿಯನ್ US ಡಾಲರ್ ಆಸ್ತಿ ನಷ್ಟವಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಆದರೆ ಸೌರ ಪ್ರವಾಹ ಯಾವಾಗ ಬರುತ್ತದೆ ಎಂಬುದು ನಮಗೆ ನಿರ್ದಿಷ್ಟವಾಗಿ ಯಾರಿಗೂ ಸರಿಯಾದ ಸಮಯ ತಿಳಿದಿಲ್ಲ. ಇದನ್ನು ಕಂಡುಹಿಡಿಯಲು ಹಾಗೆ ಸೂರ್ಯನಿಗೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ತಿಳಿದುಕೊಳ್ಳಲು ನಾಸಾ ಸಂಸ್ಥೆಯು 2018 ಪಾರ್ಕರ್ ಸೋಲಾರ್ ಪ್ರೋಬ್ ಎಂಬುವ ಒಂದು ವ್ಯೂಮ ನೌಕೆಯನ್ನು ಕಳಿಸಿದೆ. ಇಲ್ಲಿಯವರೆಗೆ ಯಾವುದೇ ಒಂದು ಸ್ಪೇಸ್ ಏರ್ಕ್ರಾಫ್ಟ್ ಸೇರುವಷ್ಟು ಹತ್ತಿರಕ್ಕೆ ಸೂರ್ಯನಿಗೆ ಸುಮಾರಾಗಿ 60,00,000 ಕಿಲೋಮೀಟರ್ ಹತ್ತಿರಕ್ಕೆ ಇದು ಸೇರಿಕೊಳ್ಳುತ್ತದೆ. ಈಗ ಕಳುಹಿಸಿರುವ ಪಾರ್ಕರ್ ಸೋಲಾರ್ ಪ್ರೋಬ್ ಎಂಬುದು ಬರುವ ಸೌರ ಪ್ರವಾಹವನ್ನು ತಡೆಯುವುದಿಲ್ಲ. ಆದರೆ ಈ ತರಹದ ಯಾವುದಾದರೂ ಪ್ರವಾಹ ಬರುವಂತಿದ್ದರೆ ಮುಂದೆಯೇ ಎಚ್ಚರಿಸುತ್ತದೆ. ಇದರಿಂದ ಸಂಭವಿಸಬಹುದಾದಂತಹ ನಷ್ಟವನ್ನು ತಡೆಯಲು ಪ್ರಯತ್ನಿಸಬಹುದು. ಸೂರ್ಯನ ಮೇಲ್ಮೈಯಲ್ಲಿ ಸುಮಾರು 5,500 ಉಷ್ಣತೆ ಇರುತ್ತದೆ. ಆದರೆ ಸೂರ್ಯನ ಕೊನೆ ಭಾಗದಿಂದ 800,000 ಕಿಲೋಮೀಟರ್ ದೂರದಲ್ಲಿ ಕರೋನಾ ಎಂಬುವ ಲೇಯರ್ ಇರುತ್ತದೆ. ಈ ಕರೋನಾದ ಉಷ್ಣಾಂಶ 500,000 ಡಿಗ್ರಿಗಿಂತಲೂ ಅಧಿಕವಾಗಿರುತ್ತದೆ. ಸೂರ್ಯನಿಗಿಂತ ದೂರದಲ್ಲಿ ಇರುವ ಜಾಗದಲ್ಲಿ ಅತಿ ಹೆಚ್ಚು ಉಷ್ಣತೆ ಇರಲು ಕಾರಣವೇನೆಂದು ಇಲ್ಲಿಯವರೆಗೂ ಯಾವುದೇ ವಿಜ್ಞಾನಿಗೂ ಅರ್ಥವಾಗಿಲ್ಲ. ಈ ರಹಸ್ಯವನ್ನು ಪಾರ್ಕರ್ ಸೋಲಾರ್ ಪ್ರೋಬ್ ತಿಳಿಸುತ್ತದೆಯಂತೆ. ಇಷ್ಟೊಂದು ಬಿಸಿಯನ್ನು ತಡೆದುಕೊಳ್ಳಲು ಈ ಸ್ಪೇಸ್ ಕ್ರಾಫ್ಟ್ಗೆ ಒಂದು ಹೈಟೆಕ್ ಶೀಲ್ಡ್ ಮಾಡಿರುತ್ತಾರೆ. ಇದು ಸೂರ್ಯನಿಂದ ಬರುವ ಉಷ್ಣತೆ ಮತ್ತು ರೇಡಿಯೇಷನ್ನಿಂದ ಈ ಪಾರ್ಕರ್ ಸೋಲಾರ್ ಪ್ರೋಬನ್ನು ಕಾಪಾಡುತ್ತದೆ. ಈ ಶೀಲ್ಡ್ನ ಹಿಂದೆ ಇರುವ ಮೆಷಿನ್ಗೆ ರೂಮ್ನಲ್ಲಿ ಸಾಮಾನ್ಯ ಉಷ್ಣಾಂಶ ಎಷ್ಟಿರುತ್ತದೆಯೋ ಅಷ್ಟೇ ಉಷ್ಣಾಂಶವನ್ನು ನೀಡಿ ಮೆಷಿನನ್ನು ಕಾಪಾಡುತ್ತದೆ. ಹಾಗಾದರೆ ಸೂರ್ಯನಿಗೆ ಇರುವ ರಿಯಲ್ ಪವರನ್ನು ನೋಡಬೇಕೆಂದರೆ ಸೂರ್ಯನ ಗ್ರಹಣದ ಸಮಯದಲ್ಲಿ ಸೂರ್ಯನನ್ನು ಬರಿಗಣ್ಣಿನಿಂದ ಅಂದರೆ ಡೈರೆಕ್ಟ್ ಆಗಿ ನೋಡಲು ಪ್ರಯತ್ನಿಸಬೇಡಿ. ಇದರಿಂದ ಕಣ್ಣುಗಳು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇರುತ್ತವೆ. ಗ್ರಹಣದ ಸಮಯದಲ್ಲಿ ಚಂದ್ರನು ಸೂರ್ಯನನ್ನು ಪೂರ್ತಿಯಾಗಿ ಕವರ್ ಮಾಡಿದ ನಂತರ ಸೂರ್ಯನ ಸುತ್ತಲೂ ಇರುವ ಕರೋನಾ ಹಾಗೆ ಸೂರ್ಯನಿಂದ ಬಿಡುಗಡೆ ಆಗುತ್ತಿರುವ ಶಕ್ತಿ ಗೋಚರಿಸುತ್ತದೆ. ಸೂರ್ಯನಿಂದ ನಿರಂತರವಾಗಿ ಎನರ್ಜಿ ಬಿಡುಗಡೆಯಾಗುತ್ತಿರುವುದನ್ನು ನೋಡಬಹುದು. ಆದರೆ ಇದರ ಬಗ್ಗೆ ಸಂಶೋಧನೆ ಮಾಡಲು ದಿನನಿತ್ಯ ಗ್ರಹಣಗಳು ಸಂಭವಿಸುವುದಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಕ್ಯಾಮರಾಗೆ ಡಿಸ್ಕನ್ನು ಅಡ್ಡ ಇಟ್ಟು ಕೃತಕವಾಗಿ ಗ್ರಹಣವನ್ನು ನಿರ್ಮಾಣ ಮಾಡುತ್ತಾರೆ. ಇದರಿಂದ ಸೂರ್ಯನಿಂದ ಬಿಡುಗಡೆಯಾಗುವ ಎನರ್ಜಿ ಮತ್ತು ಕರೋನಾ ಮೇಲೆ ನಿರಂತರವಾಗಿ ಸಂಶೋಧನೆಗಳು ಮಾಡುತ್ತಿದ್ದಾರೆ. ಹಾಗಾದರೆ ಸೂರ್ಯನ ಕೋರ್ನಲ್ಲಿ ಇಷ್ಟೊಂದು ಎನರ್ಜಿ ಬಿಡುಗಡೆಯಾಗುತ್ತಿದ್ದರೆ ಸೂರ್ಯ ಒಡೆದು ಹೋಗಬೇಕಾಗಿತ್ತು ಎಂಬುವಂತಹ ಅನುಮಾನ ಮೂಡುತ್ತದೆ. ಕಾರಣ, ಕೋರ್ನಲ್ಲಿ ಅದ್ಭುತವಾದ ಬ್ಯಾಲೆನ್ಸ್ ನಡೆಯುತ್ತದೆ. ಕೋರ್ನಲ್ಲಿ ಬಿಡುಗಡೆಯಾದ ಎನರ್ಜಿಯಿಂದ ಸೂರ್ಯನನ್ನು ಎಕ್ಸ್ಪೆಂಡ್ ಆಗಲು ಯತ್ನಿಸುತ್ತಿರುತ್ತಾನೆ. ಆದರೆ ಸೂರ್ಯನಲ್ಲಿ ಇರುವ ಗ್ರಾವಿಟಿ ಫೋರ್ಸ್ನಿಂದ ಸೂರ್ಯನು ಎಕ್ಸ್ಪೆಂಡ್ ಆಗಲು ಬಿಡುವುದಿಲ್ಲ. ಈ ಎರಡು ಸಮಾನವಾಗಿ ಕೆಲಸ ಮಾಡುತ್ತಿರುವುದರಿಂದ ಸೂರ್ಯ ಸ್ಥಿರವಾಗಿ ನಿಂತಿದ್ದಾನೆ. ಹಾಗಾದರೆ ಸೂರ್ಯ ಯಾವ ರೀತಿಯಲ್ಲಿ ಅಂತ್ಯವಾಗುತ್ತಿದ್ದಾನೆ ಎಂಬುದನ್ನು ನೋಡೋಣ. ಸೂರ್ಯನು ನಿರಂತರವಾಗಿ ದಹನ ಕ್ರಿಯೆಯಲ್ಲಿ 4,60,000,000,000 ವರ್ಷಗಳಿಂದ ತೊಡಗಿದ್ದಾನೆ. ಇನ್ನು ಬರುವ 5,000,000,000,000 ವರ್ಷಗಳ ನಂತರ ಸೂರ್ಯನಲ್ಲಿ ಹೈಡ್ರೋಜನ್ ಎಲ್ಲವೂ ಖಾಲಿಯಾಗುತ್ತದೆ. ಇದರಿಂದ ಸೂರ್ಯನಲ್ಲಿ ಇರುವ ಮಾಸ್ ಕಡಿಮೆಯಾಗಿ ನಂತರ ಗ್ರಾವಿಟೇಷನಲ್ ಫೋರ್ಸ್ ಸಹ ಕಡಿಮೆಯಾಗುತ್ತದೆ. ಇದರಿಂದ ನಾವು ಈ ಮುಂಚೆ ತಿಳಿದ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತದೆ. ಅದರಿಂದ ಇಲ್ಲಿಯವರೆಗೆ ಸೂರ್ಯನನ್ನು ಬ್ಯಾಲೆನ್ಸ್ ಮಾಡಿದ್ದ ಗ್ರಾವಿಟಿ ಕಡಿಮೆಯಾಗುವುದರಿಂದ ಸೂರ್ಯನ ಗಾತ್ರದಲ್ಲಿ ದೊಡ್ಡದಾಗುತ್ತದೆ. ಇದೇ ರೀತಿಯಲ್ಲಿ ದೊಡ್ಡದಾಗುತ್ತಾ ಒಂದು ರೆಡ್ ಜೋನ್ ಸ್ಟಾರ್ ಆಗಿ ಬದಲಾಗುತ್ತದೆ. ಸೂರ್ಯನ ಗಾತ್ರ ದೊಡ್ಡದಾಗುತ್ತಿದ್ದಂತೆ ಒಂದೊಂದೇ ಗ್ರಹ ಸೂರ್ಯನಲ್ಲಿ ಸೇರಿಕೊಳ್ಳುತ್ತವೆ. ಮೊದಲು ಬುಧ, ನಂತರ ಶುಕ್ರ, ಆನಂತರ ಭೂಮಿ. ಅಂದರೆ ನಾವು ಮುಂಚೆ ತಿಳಿಸಿದಂತೆ ಸೂರ್ಯನಲ್ಲಿ ಗ್ರಾವಿಟಿ ಕಡಿಮೆಯಾಗುತ್ತದೆ. ಆದ್ದರಿಂದ ದೂರದಲ್ಲಿ ಇರುವ ಗ್ರಹಗಳ ಮೇಲೆ ಹಿಡಿತವಿರುವುದಿಲ್ಲ. ಇದರಿಂದ ದೂರದಲ್ಲಿ ಇರುವ ಗ್ರಹಗಳು ಸೂತ್ರ ಹರಿದ ಗಾಳಿಪಟದಂತೆ ಆಗುತ್ತವೆ. ಇದೆಲ್ಲವೂ ನಡೆಯುವುದಕ್ಕೆ 7,000,000,000,000,000 ವರ್ಷಗಳು ಬೇಕಾಗುತ್ತದೆ. ಕೊನೆಯಲ್ಲಿ
ಸೂರ್ಯನಲ್ಲಿ ಇರುವ ನ್ಯೂಕ್ಲಿಯರ್ ಪ್ರಕ್ರಿಯೆ ನಿಲ್ಲಿಸುವುದರಿಂದ ಸೂರ್ಯನ ಮೇಲೆ ಇರುವ ಎಲ್ಲ ಪದರಗಳು ಗ್ಯಾಲಕ್ಸಿಯ ಜೊತೆ ಬೆರೆತು ಹೋಗಿ ಕೊನೆಗೆ ಮಧ್ಯಭಾಗದ ಕೋರ್ ಮಾತ್ರವೇ ಇರುತ್ತದೆ. ಇದನ್ನು ವೈಟ್ ಡ್ವಾರ್ಫ್ ಎಂದು ಕರೆಯುತ್ತಾರೆ. ಇದು ನಿಧಾನವಾಗಿ ಹಾರಿ ಹೋಗುತ್ತದೆ. ಯಾವುದೇ ರೀತಿಯ ಕಾಂತಿ ಇಲ್ಲದ ಕಾರಣ ಯಾರಿಗೂ ಕಾಣದೆ ವಿಶ್ವ ಕತ್ತಲಲ್ಲಿ ಸೇರಿಕೊಂಡು ಬಿಡುತ್ತದೆ. ಹೀಗೆ ಎಷ್ಟೋ ಸಾವಿರ ಕೋಟಿ ವರ್ಷಗಳು ಸೌರ ಕುಟುಂಬಕ್ಕೆ ಬೆಳಕು ನೀಡಿ ಪೋಷಿಸಿದ ಸೂರ್ಯನ ಇತಿಹಾಸ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ, ನೋಡುವುದಕ್ಕೆ ಕಾಂತಿ, ಬದುಕಲು ಬೇಕಾದ ಶಕ್ತಿ, ಉಷ್ಣತೆ ಎಲ್ಲ ಸೂರ್ಯನಿಂದಲೇ ಬರುತ್ತದೆ. ಬೀಜಗಳು ವೃಕ್ಷಗಳಾಗಬೇಕೆಂದರೆ, ಮಳೆ ಬೀಳಬೇಕೆಂದರೆ ಇಷ್ಟೇ ಯಾಕೆ? ಭೂಮಿಯ ಮೇಲೆ ಇರುವ ವಾತಾವರಣವೆಲ್ಲ ಒಂದು ಕ್ರಮಬದ್ಧವಾಗಿ ನಡೆಯುತ್ತಿದೆ ಎಂದರೆ ಇದಕ್ಕೆ ಕಾರಣ ಆ ಸೂರ್ಯ. ನಿಜ ಹೇಳಬೇಕಂದರೆ ಭೂಮಿಯ ಮೇಲೆ ಜೀವಿಸುತ್ತಿರುವ ಪ್ರತಿಯೊಂದು ಜೀವರಾಶಿಯು ಆ ಸೂರ್ಯನ ದಯೆಯಿಂದಲೇ. ಪ್ರಪಂಚದ ಇತಿಹಾಸದ ಪುಟಗಳಿಂದಲೂ ಈಜಿಪ್ಟ್, ರೋಮನ್ ಹೀಗೆ ಯಾವುದೇ ಚರಿತ್ರೆಯನ್ನು ತೆಗೆದುಕೊಂಡರೂ ಮತ್ತು ಮುಖ್ಯವಾಗಿ ಭಾರತದಲ್ಲಿ ಸೂರ್ಯನನ್ನು ದೇವರಂತೆ ನೋಡುತ್ತಾರೆ. ಇಂತಹ ಸೂರ್ಯನಿಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಒಂದು ನಮಸ್ಕಾರ ಮಾಡುವುದರಿಂದ ನಮ್ಮ ಗಂಟೆಯೂ ಹೋಗುವುದಿಲ್ಲ. ಆದ್ದರಿಂದ ಬೆಳಗ್ಗೆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡಿ. ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಮತ್ತು ಅದರ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಇಂತಹ ಯಾವುದೇ ಒಂದು ಲೇಟೆಸ್ಟ್ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.